ಹಾಯ್ ಹಲೋ ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಅದೆಂತ ಘಾಸಿ, ರಾಜಕೀಯ ಬೇಡ ಹಿಂಗ್ಯಾಕಂದ್ರು ಸಿದ್ದು. ರಾಜಕೀಯ ವೈರಾಗ್ಯದ ನಿರ್ಧಾರಕ್ಕೆ ಬಂದಿದ್ರ ಮನನೊಂದು. ಆಸ್ಪತ್ರೆಯಲ್ಲಿ ಆಪ್ತರ ಬಳಿ ಹುಲಿಯ ಹೇಳಿದ ಆ ಸೀಕ್ರೆಟ್ ಏನ್ ಗೊತ್ತಾ? ಸಿದ್ದು ಜೊತೆ ಟೂ ಬಿಟ್ರೆ ಕಾಂಗ್ರೆಸ್ ಉಳಿಯತ್ತ? ಇದೇ ಈ ಹೊತ್ತಿನ ವಿಶೇಷ. ಹೌದಾ ಹುಲಿಯ? ಕಳೆದ 4 ದಿನಗಳಿಂದ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ್ದ ಸಿದ್ದರಾಮಯ್ಯ ಡಿಸ್ಚಾರ್ಜ್ ಆಗಿದ್ದಾರೆ. ಆದ್ರೆ ಕಳೆದೊಂದು ವಾರದಲ್ಲಿ ಅವರ ವೈಯಕ್ತಿಕ ಹಾಗೂ ರಾಜಕೀಯ ಜೀವನದಲ್ಲಿ ಹಲವು ಘಟನೆಗಳೇ ನಡೆದು ಹೋದವು. ಪ್ರತಿಷ್ಠೆಯ ಕಣವಾಗಿದ್ದ ಉಪಚುನಾವಣೆಯ ಸೋಲು, ಹೃದಯದ ಆರೋಗ್ಯದಲ್ಲಿ ವ್ಯತ್ಯಯ, ರಾಜಕೀಯ ಕಡುವೈರಿಗಳ ಸಾಂತ್ವನ, ದ್ವೇಷ ಮರೆತು ಹಾರೈಸಿದ ಎದುರಾಳಿಗಳು, ಹೀಗೆ ಒಂದು ವಾರದ ನಾನಾ ಘಟನೆಗಳ ನಡುವೆ ಸಿದ್ದರಾಮಯ್ಯ ಮನಸ್ಸಲ್ಲಿ ಅದೊಂದು ವಿಚಾರ ಬಿಟ್ಟು ಬಿಡದೆ ಕೋರಿತಾ ಇದೆ. ಆಸ್ಪತ್ರೆಯಲ್ಲೇ ತನ್ನ ಆಪ್ತರ ಬಳಿ ಈ ವಿಚಾರವನ್ನ ಸಿದ್ದು ಹಂಚಿಕೊಂಡಿದ್ದಾರೆ. ನಿಜಕ್ಕೂ ರಾಜಕೀಯ ವೈರಾಗ್ಯದ ಬಗ್ಗೆ ಸಿದ್ದು ಮಾತನಾಡಿದ್ದೇನು? ಆ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿದೆ. ಅದೆಂತಹ ಘಾಸಿ, ರಾಜಕೀಯ ಬೇಡ ಹಿಂಗ್ಯಾಕಂದ್ರೂ ಸಿದ್ದು. ರಾಜಕೀಯ ವೈರಾಗ್ಯದ ನಿರ್ಧಾರಕ್ಕೆ ಬಂದಿದ್ರ ಮನನೊಂದು. ಆಸ್ಪತ್ರೆಯಲ್ಲಿ ಆಪ್ತರ ಬಳಿ ಹುಲಿಯ ಹೇಳಿದ ಆ ಸೀಕ್ರೆಟ್ ಏನ್ ಗೊತ್ತಾ? ಸಿದ್ದು ಜೊತೆ ಟೂ ಬಿಟ್ರೆ ಕಾಂಗ್ರೆಸ್ ಉಳಿಯುತ್ತ? ಬರೀ ಒಂದೇ ಒಂದು ದಿನ. ಹಿಂದಿನ ದಿನದವರೆಗೂ ಅವರು ಪರಸ್ಪರ ದ್ವೇಷಿಗಳು, ವಿರೋಧಿಗಳು, ಶತ್ರುಗಳು. ಆದ್ರೆ ಮರುದಿನ ಸೀನೆ ಚೇಂಜ್ ಆಗಿತ್ತು. ನಾವು ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಆಸ್ಪತ್ರೆ ಸೇರಿದ ನಂತರ ನಡೆದ ಘಟನೆಗಳ ಬಗ್ಗೆ. ಕಳೆದ ಸೋಮವಾರದವರೆಗೂ ಸಿದ್ದರಾಮಯ್ಯ ಮತ್ತು ಬಿಎಸ್ ಯಡಿಯೂರಪ್ಪ ಪರಸ್ಪರ ಕಿತ್ತಾಡಿಕೊಳ್ಳುತ್ತಿದ್ರು. ಬಿಜೆಪಿ ನಾಯಕರು ಮತ್ತು ಸಿದ್ದು ನಡುವೆ ಮಾತಿನ ಯುದ್ಧವೇ ನಡೀತಾ ಇತ್ತು. ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಬಂದಿದ್ದ ನಾಯಕರು ಕೂಡ ಸಿದ್ದು ಮೇಲೆ ಕೆಂಡ ಕಾರ್ತಿದ್ರು. ಅತ್ತ ಸಿದ್ದು ಕೂಡ ಇವರ ರಾಜಕೀಯವನ್ನ ಮುಗಿಸೋ ಪಣ ತೊಟ್ಟು ತಿರುಗೇಟನ್ನ ಕೊಡ್ತಿದ್ರು. ಆದ್ರೆ ಸೋಮವಾರ ರಿಸಲ್ಟ್ ಬಂತು. ಇದಾಗಿ ಒಂದು ದಿನ ಕಳೀತು. ಬುಧವಾರ ಸಿದ್ದರಾಮಯ್ಯ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸೇರಿದ್ರು. ಸೋಮವಾರದವರೆಗೆ ಸಿದ್ದುಗೆ ಬೈತಿದ್ದವರು, ಕೆಂಡ ಕಾರ್ತಿದ್ದವರು ಆಸ್ಪತ್ರೆಗೆ ಓಡೋಡಿ ಬಂದಿದ್ರು. ರಾಜಕೀಯಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದನ್ನ ಸಾಬೀತುಪಡಿಸಿದ್ರು. ಈ ಎಲ್ಲ ಬೆಳವಣಿಗೆಗಳನ್ನ ನೀವು ನೋಡಿರ್ತೀರಿ. ಆಡಳಿತ ಪಕ್ಷದ ನಾಯಕ ಸಿಎಂ ಯಡಿಯೂರಪ್ಪನವರಿಂದ ಹಿಡಿದು ಕಾಂಗ್ರೆಸ್ಗೆ ಕೈಕೊಟ್ಟು ಸಿದ್ದು ವಿರುದ್ಧ ಯುದ್ಧ ಸಾರಿದ್ದ ನೂತನ ಶಾಸಕರವರೆಗೆ ಎಲ್ಲರೂ ಆಸ್ಪತ್ರೆಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ವೈರತ್ವ ದ್ವೇಷ ಮರೆತು ಕಾಳಜಿ ತೋರಿದ್ದಾರೆ. ರಾಜಕಾರಣದಲ್ಲಿ ಮನುಷ್ಯತ್ವ ಮುಖ್ಯ ಅನ್ನೋದನ್ನ ಇದು ತೋರಿಸಿದ್ದು. ಸಿದ್ದರಾಮಯ್ಯನವರು ಕೂಡ ಇದನ್ನೇ ಹೇಳಿದ್ದಾರೆ. ಅದು ಮನುಷ್ಯತ್ವ ಅಲ್ವಾ? ಯಾರೇ ಆದರೂ ಕೂಡ ರಾಜಕಾರಣದಲ್ಲಿ ಇರೋರಿಗೆ ಯಾರು ಪರ್ಮನೆಂಟ್ ವೈರಿಗಳಲ್ಲ, ಪರ್ಮನೆಂಟ್ ಸ್ನೇಹಿತರುಗಳಲ್ಲ. ರಾಜಕೀಯವಾಗಿ ಶತ್ರುಗಳು ಇರ್ತಾರೆ, ಸ್ನೇಹಿತರುಗಳು ಇರ್ತಾರೆ. ಆದರೆ ಮನುಷ್ಯತ್ವ ಬಂದಾಗ ಅವ್ಯಾವೂ ಕೂಡ ಪರಿಗಣನೆಗೆ ಬರಲ್ಲ. ಮನುಷ್ಯತ್ವ ಮನುಷ್ಯತ್ವ, ಹ್ಯೂಮನ್ ರಿಲೇಷನ್ಶಿಪ್ ಇಸ್ ಹ್ಯೂಮನ್ ರಿಲೇಷನ್ಶಿಪ್. ಅದರಿಂದ ಎಲ್ಲರೂ ಬಂದು ನೋಡಿದ್ದಾರೆ, ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಯಾರ್ಯಾರು ನನ್ನ ಆರೋಗ್ಯ ವಿಚಾರಣೆ ಮಾಡೋಕ್ಕೆ ಬಂದಿದ್ದರು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಬೈ ಎಲೆಕ್ಷನ್ ಸೋಲು, ರಾಜೀನಾಮೆ, ಅನಾರೋಗ್ಯ, ಒಂದೇ ವಾರದಲ್ಲಿ ಸಿದ್ದು ಜೀವನದಲ್ಲಿ ಏನೇನೋ ನಡೀತಲ್ಲ. ಹಾಗೆ ನೋಡಿದ್ರೆ ಕಳೆದೊಂದು ವಾರದಲ್ಲಿ ಸಿದ್ದರಾಮಯ್ಯನವರ ಜೀವನದಲ್ಲಿ ಏನೇನೋ ನಡೆದು ಹೋಗಿದೆ. ಪ್ರತಿಷ್ಠೆಯ ಕಣವಾಗಿದ್ದ ಉಪಸಮರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು. ಸರ್ಕಾರದ ಅಳಿವು ಉಳಿವನ್ನ ನಿರ್ಧರಿಸಿದ 15 ಕ್ಷೇತ್ರಗಳ ಉಪಚುನಾವಣೆಯನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಕಾಂಗ್ರೆಸ್ ಎದುರಿಸಿತ್ತು. ತನ್ನದೇ ಶಿಷ್ಯರನ್ನ ಸೋಲಿಸೋ ಶಪಥ ಮಾಡಿ ಕಾಲಿಗೆ ಚಕ್ರ ಕಟ್ಟಿ ಗೆಲುವಿಗಾಗಿ ಶ್ರಮಿಸಿದ್ರು ಸಿದ್ದು. ಆದರೆ ಬರೀ 2 ಸ್ಥಾನಗಳನ್ನ ಗೆಲ್ಲೋ ಮೂಲಕ ಸಿದ್ದುಗೆ ಮುಖಭಂಗವಾಗಿತ್ತು. ಹೀಗಾಗಿ ತನ್ನ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಮತ್ತು ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರು. ಶಾಸಕ ಪಕ್ಷದ ನಾಯಕನಾಗಿ ಕೆಲವು ಪ್ರಜಾತಂತ್ರದ ಮೌಲ್ಯಗಳನ್ನು ಎತ್ತಿಡಬೇಕಾದಂತ ಅಗತ್ಯ ಇದೆ. ಪಕ್ಷದ ಹಿತದೃಷ್ಟಿಯಿಂದ ನನ್ನ ಶಾಸಕಾಂಗ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ. ನನ್ನ ರಾಜೀನಾಮೆಯನ್ನು ಕಳಿಸ್ತಾ ಇದ್ದೇನೆ. ಅದರ ಪ್ರತಿಯನ್ನು ವೇಣುಗೋಪಾಲ್ ಅವರು ನಮ್ಮ
ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿ ಅವ್ರಿಗೂ ಕೂಡ ಒಂದು ಕಾಪಿ ಕಳಿಸ್ತಾ ಇದ್ದೀನಿ. ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವ್ರಿಗೂ ಕೂಡ ಒಂದು ಕಾಪಿಯನ್ನು ಕಳಿಸ್ತಾ. ಬೈ ಎಲೆಕ್ಷನ್ ಸೋಲು ಸಿದ್ದುಗೆ ಅತೀವ ನೋವು ತಂದಿತ್ತು. ಈ ನೋವಲ್ಲಿರಬೇಕಾದ್ರೇನೆ ಆರೋಗ್ಯ ಸಮಸ್ಯೆ ಕಾಡಿತ್ತು. ಹೃದಯದ ರಕ್ತನಾಳಗಳು ಬ್ಲಾಕ್ ಆಗಿದ್ದರಿಂದ ಬುಧವಾರ ಆಸ್ಪತ್ರೆಗೆ ದಾಖಲಾದ್ರು ಸಿದ್ದರಾಮಯ್ಯ. ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ ಒಳಗಾದ್ರು. ಹೀಗೆ ಎರಡು ಆಘಾತಗಳು ಸಿದ್ದುಗೆ ಒಂದರ ಹಿಂದೊಂದರಂತೆ ಎದುರಾದವು. ಆದರೆ ಈ ಸಂದರ್ಭದಲ್ಲಿ ದ್ವೇಷ ಮರೆತು ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಬಂದು ಧೈರ್ಯ ತುಂಬಿ ಕಾಳಜಿ ತೋರಿದರು. ಈ ವಿಚಾರ ಸಿದ್ದರಾಮಯ್ಯನವರ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ. ಎಲ್ಲರೂ ವೈರತ್ವ ಮರೆತು ಪ್ರೀತಿ ತೋರಿದ್ದು ನೋಡಿ ಸಿದ್ದು ಭಾವುಕರಾಗಿದ್ರು. ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಆರೋಗ್ಯವನ್ನು ವಿಚಾರಿಸೋಕ್ಕೋಸ್ಕರ ನಾನು ನಮ್ಮ ಸಚಿವರಂಥ ಬಸವರಾಜ ಬೊಮ್ಮಾಯಿ ಎಲ್ಲರೂ ಬಂದಿದ್ದು ಬೇಗ ಆರೋಗ್ಯ ಸುಧಾರಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರ ಜೊತೆ ಮಾತನಾಡಿಬಿಟ್ಟು ಹೋಗೋದು ನನ್ನ ಕರ್ತವ್ಯ. ಆ ಕೆಲಸದ ದೃಷ್ಟಿಯಿಂದ ಬಂದಿದ್ದೆ, ಅವ್ರ ಜೊತೆ ಮಾತನಾಡಿಬಿಟ್ಟು. ಹೀಗೆ ಒಂದು ವಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೀವನದಲ್ಲಿ ಹಲವು ಮಹತ್ವದ ಘಟನೆಗಳು ನಡೆದು ಹೋದವು. ಉಪಚುನಾವಣೆ ಸೋಲು, ಹೃದಯದ ಅನಾರೋಗ್ಯ, ಶತ್ರುಗಳು ಮಿತ್ರರಂತೆ ಬಂದು ಹಾರೈಸಿದ್ದು, ಹೀಗೆ ಹಲವು ಅನಿರೀಕ್ಷಿತ ಘಟನೆಗಳೇ ನಡೆದು ಹೋದವು. ಇದರ ನಡುವೆ ಆಸ್ಪತ್ರೆಯಲ್ಲಿರಬೇಕಾದ್ರೆ ಸಿದ್ದು ತನ್ನ ಆಪ್ತರ ಜೊತೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬೈ ಎಲೆಕ್ಷನ್ ನಂತರ ಬರೀ ತನ್ನ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದು ಮಾತ್ರವಲ್ಲದೆ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಸಿದ್ದು ತೀರ್ಮಾನಿಸಿದ್ರಂತೆ. ರಾಜೀನಾಮೆ ವಾಪಸ್ ತಗೊಳ್ಳಿ ಅಂದಿದ್ದ ಆಪ್ತರು, ಕೋಳಿ ಕೂಗಿಲ್ಲ ಅಂದ್ರೆ ಬೆಳಕಾಗಲ್ವಾ ಅಂದಿದ್ಯಾಕೆ ಸಿದ್ದು? ಹೌದು, ಈ ನಡುವೆ ಸಿದ್ದರಾಮಯ್ಯ ಆಸ್ಪತ್ರೆಯಲ್ಲಿರಬೇಕಾದ್ರೆ ಒಂದು ಘಟನೆ ನಡೆದಿದೆ. ಈಗಾಗಲೇ ಸಿದ್ದರಾಮಯ್ಯ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸೋಲಿನ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಬಹುತೇಕರಿಗೆ ಇಷ್ಟವಿಲ್ಲ. ಹೀಗಾಗಿ ಸಿದ್ದರಾಮಣ್ಣ ಆಸ್ಪತ್ರೆಯಲ್ಲಿರಬೇಕಾದರೂ ಕೂಡ ರಾಜೀನಾಮೆ ವಾಪಸ್ ಪಡೆಯುವಂತೆ ಕೆಲ ಆಪ್ತರು ಹೇಳಿದ್ದಾರೆ. ಆದರೆ ಅದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟ ಉತ್ತರ ಕಂಡು ಆಪ್ತರೇ ಶಾಕ್ಗೆ ಒಳಗಾಗಿದ್ದಾರೆ. ಸರ್, ಕೊಟ್ಟಿರೋ ರಾಜೀನಾಮೆಯನ್ನ ವಾಪಸ್ ತಗೊಳ್ಳಿ ಸರ್. ಹೇ, ಏನು ವಾಪಸ್ ಪಡೆಯೋದು? ಅದೆಲ್ಲ ಏನಿಲ್ಲ, ರಾಜೀನಾಮೆ ಕೊಟ್ಟಾಗಿದೆ, ಯಾವ ಕಾರಣಕ್ಕೂ ವಾಪಸ್ ಪಡೆಯಲ್ಲ. ಸಿಎಲ್ಪಿಯನ್ನ ಬೇರೆಯವ್ರಿಗೆ ಕೊಟ್ಟು ವಿಪಕ್ಷ ಸ್ಥಾನದಲ್ಲಿ ನಿಮ್ಮನ್ನು ಮುಂದುವರಿಸ್ತಾರಂತೆ ಸರ್. ಅದೆಲ್ಲ ಏನೂ ಇಲ್ಲ, ನನ್ನ ಹತ್ತಿರ ಯಾರೂ ಮಾತಾಡಿಲ್ಲ, ನಾನು ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಿ ನಿಮ್ಮನ್ನ ಮುಂದುವರಿಸ್ತಾರಂತೆ ಸರ್. ಏ, ಅದೆಲ್ಲ ಸುಳ್ಳು, ನನ್ನ ಹತ್ರ ಯಾರೂ ಅದನ್ನ ಮಾತಾಡಿಲ್ಲ. ಸರ್, ನೀವು ರಾಜೀನಾಮೆ ವಾಪಸ್ ತಗೊಳ್ಳಿ ಸರ್. ಏ, ಒಂದು ಕೋಳಿ ಕೂಗಿಲ್ಲ ಅಂದ್ರೆ ಬೆಳಕು ಹರಿಯಲ್ವಾ? ಕೋಳಿ ಕೂಗಿದ್ರೆ ಮಾತ್ರ ಬೆಳಕು ಹರಿಯೋದ ಸರ್? ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಪ್ರತಿದಿನ ಮುಳುಗ್ತಾನೆ, ಕೋಳಿ ಕೂಗಿಲ್ಲ ಅಂತ ಸುಮ್ಮನಿರ್ತಾನ? ನಾನು ರಾಜಕಾರಣದಲ್ಲಿ ಇಲ್ಲ ಅಂದ್ರೆ ರಾಜಕಾರಣ ಇರಲ್ವಾ? ಹಾಗಲ್ಲ ಸರ್. ಹಾಗೂ ಇಲ್ಲ, ಹೀಗೂ ಇಲ್ಲ, ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಇಡೋಕೆ ನಿರ್ಧರಿಸಿದ್ದೆ. ಬರೀ ರಾಜೀನಾಮೆ ಅಷ್ಟೇ ಅಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂದ್ಕೊಂಡಿದ್ದೆ. ಈಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಹಾಗೆಲ್ಲ ಮಾಡಬೇಡಿ. ಆಯ್ತು ಬಿಡಿ, ಈ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡೋದು ಕಷ್ಟ, ಇರ್ಲಿ, ನೋಡೋಣ ಏನೇನಾಗುತ್ತೆ ಅಂತ. ನೋಡಿದ್ರಲ್ಲ, ಸಿದ್ದರಾಮಯ್ಯನವರು ಕೊಟ್ಟ ಉತ್ತರವನ್ನ ರಾಜೀನಾಮೆ ವಾಪಸ್ ಪಡೀರಿ ಅಂದಿದ್ದಕ್ಕೆ ಕೋಳಿ ಕೂಗಿಲ್ಲ ಅಂದ್ರೆ ಬೆಳಕಾಗಲ್ವಾ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂದುವರೆದು ನಾನು ರಾಜಕಾರಣದಲ್ಲಿ ಇರದೇ ಇದ್ರೆ ರಾಜಕಾರಣ ಇರಲ್ವಾ ಅಂತ ಬೇರೆ ಪ್ರಶ್ನಿಸಿದ್ದಾರಂತೆ. ಸಿದ್ದರಾಮಯ್ಯನವರ ಈ ಅನಿರೀಕ್ಷಿತ ಮಾತುಗಳನ್ನ ಕೇಳಿ ಆಪ್ತರು ತಬ್ಬಿಬ್ಬಾಗಿದ್ದಾರೆ. ಸಿದ್ದರಾಮಯ್ಯನವರಿಂದ ಇಂಥದ್ದೊಂದು ಖಡಕ್ ಉತ್ತರವನ್ನ ಅವರು ನಿರೀಕ್ಷಿಸಿರಲಿಲ್ಲ. ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಇಂಥ ಮಾತುಗಳನ್ನ ಆಡಿರಲಿಲ್ಲ. ಆದ್ರೆ ಬೈ ಎಲೆಕ್ಷನ್ ಸೋಲಿನ ನಂತರ ಸಿದ್ದು ರಾಜಕೀಯ ಜೀವನದ ಹೊಸ ಅಧ್ಯಾಯ ಶುರುವಾಗ್ತಿರುವಂತಿದೆ. ಅದು ವೈರತ್ವದ ಅಧ್ಯಯನ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ನೀಡಲು ನಿರ್ಧರಿಸಿದ್ರ ಸಿದ್ದು? ರಾಜಕಾರಣ ಬಿಡೋ ಮಾತುಗಳನ್ನಾಡಿದ್ಯಾಕೆ ಟಗರು? ಸರ್, ಕೊಟ್ಟಿರೋ ರಾಜೀನಾಮೆಯನ್ನ ವಾಪಸ್ ತಗೊಳ್ಳಿ ಸರ್. ಏನ್ ವಾಪಸ್ ಪಡೆಯೋದು? ಅದೆಲ್ಲ ಏನಿಲ್ಲ,
ರಾಜೀನಾಮೆ ಕೊಟ್ಟಾಗಿದೆ, ಯಾವ ಕಾರಣಕ್ಕೂ ವಾಪಸ್ ಪಡೆಯಲ್ಲ. ಸಿಎಲ್ಪಿಯನ್ನ ಬೇರೆಯವ್ರಿಗೆ ಕೊಟ್ಟು ವಿಪಕ್ಷ ಸ್ಥಾನದಲ್ಲಿ ನಿಮ್ಮನ್ನು ಮುಂದುವರಿಸ್ತಾರಂತೆ ಸರ್. ಅದೆಲ್ಲ ಏನೂ ಇಲ್ಲ, ನನ್ನ ಹತ್ತಿರ ಯಾರು ಮಾತಾಡಿಲ್ಲ, ನಾನು ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಿ ನಿಮ್ಮನ್ನ ಮುಂದುವರಿಸ್ತಾರಂತೆ ಸರ್. ಏ ಅದೆಲ್ಲ ಸುಳ್ಳು, ನನ್ನ ಹತ್ರ ಯಾರು ಅದನ್ನ ಮಾತಾಡಿಲ್ಲ. ಸರ್ ನೀವು ರಾಜೀನಾಮೆ ವಾಪಸ್ ತಗೊಳ್ಳಿ ಸರ್. ಏ ಒಂದು ಕೋಳಿ ಕೂಗಿಲ್ಲ ಅಂದ್ರೆ ಬೆಳಕು ಹರಿಯಲ್ವಾ? ಕೋಳಿ ಕೂಗಿದ್ರೆ ಮಾತ್ರ ಬೆಳಕು ಹರಿಯೋದ ಸರ್? ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ, ಪ್ರತಿದಿನ ಮುಳುಗ್ತಾನೆ, ಕೋಳಿ ಕೂಗಿಲ್ಲ ಅಂತ ಸುಮ್ಮನಿರ್ತಾನ? ನಾನು ರಾಜಕಾರಣದಲ್ಲಿ ಇಲ್ಲ ಅಂದ್ರೆ ರಾಜಕಾರಣ ಇರಲ್ವಾ? ಹಾಗಲ್ಲ ಸರ್. ಹಾಗೂ ಇಲ್ಲ ಹೀಗೂ ಇಲ್ಲ, ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಇಡೋಕೆ ನಿರ್ಧರಿಸಿದ್ದೆ. ಬರೀ ರಾಜೀನಾಮೆ ಅಷ್ಟೇ ಅಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂದ್ಕೊಂಡಿದ್ದೆ. ಈಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸರ್ ಹಾಗೆಲ್ಲ ಮಾಡಬೇಡಿ. ಆಯ್ತು ಬಿಡಿ, ಈ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡೋದು ಕಷ್ಟ. ಇರ್ಲಿ, ನೋಡೋಣ ಏನೇನಾಗುತ್ತೆ ಅಂತ. ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗ್ತಿರುವ ಈ ಮಾತು ನಿಜಕ್ಕೂ ಹಲವು ಲೆಕ್ಕಾಚಾರಗಳಿಗೆ ಎಡೆಮಾಡಿಕೊಟ್ಟಿದೆ. ನಾನಿಲ್ಲದೆ ರಾಜಕಾರಣ ಇಲ್ವಾ ಅಂತ ತನ್ನ ಆಪ್ತರ ಬಳಿ ಪ್ರಶ್ನೆ ಮಾಡಿರುವ ಸಿದ್ದರಾಮಯ್ಯ ರಾಜಕೀಯ ವೈರಾಗ್ಯದ ಬಗ್ಗೆ ಮಾತನಾಡಿರುವಂತೆ ಭಾಸವಾಗ್ತಿದೆ. ಇದರ ಜೊತೆಗೆ ಮತ್ತೊಂದು ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದೇನಂದ್ರೆ ಬರೀ ವಿಪಕ್ಷ ಸ್ಥಾನ, ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಮಾತ್ರವಲ್ಲದೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋ ಮನಸ್ಸು ಮಾಡಿದ್ದರಂತೆ ಸಿದ್ದರಾಮಯ್ಯ. ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಓಕೆ, ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೂ ರಾಜೀನಾಮೆ ಓಕೆ, ಆದ್ರೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡುವವನಿದ್ದೆ ಅಂತ ಸಿದ್ದರಾಮಯ್ಯ ಯಾಕೆ ಹೇಳಿದ್ರು ಅನ್ನೋದೇ ಕುತೂಹಲದ ವಿಚಾರ. ಬೈ ಎಲೆಕ್ಷನ್ ಸೋಲಿನ ಆಘಾತಕ್ಕೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋಕೆ ಸಿದ್ದರಾಮಯ್ಯ ನಿಜಕ್ಕೂ ಮನಸ್ಸು ಮಾಡಿದ್ರಾ ಅನ್ನೋ ಕುತೂಹಲನೂ ಮೂಡಿದೆ. 71 ವರ್ಷದ ಸಿದ್ದರಾಮಯ್ಯ ಕಳೆದ 3-4 ದಶಕಗಳಿಂದಲೂ ರಾಜಕಾರಣದಲ್ಲಿದ್ದಾರೆ. 1983 ಸಕ್ರಿಯರಾಗಿರುವ ಸಿದ್ದು ಬಹುತೇಕ ಎಲ್ಲ ಮಹತ್ವದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಶಾಸಕ, ಶಾಸಕಾಂಗ ಪಕ್ಷದ ನಾಯಕ, ವಿಪಕ್ಷ ನಾಯಕ, ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ, ಹೀಗೆ ನಾನಾ ಹುದ್ದೆಗಳಲ್ಲಿ ಕೆಲಸ ಮಾಡಿರುವ ಸಿದ್ದರಾಮಯ್ಯ ಈಗ ಮತ್ತೊಮ್ಮೆ ವಿಪಕ್ಷ ನಾಯಕನಾಗಿದ್ದಾರೆ. ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿರುವ ಸಿದ್ದರಾಮಣ್ಣ ರಾಜಕೀಯದಿಂದ ದೂರ ಸರಿಯುವ ಬಗ್ಗೆ ಏನಾದರೂ ಯೋಚಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡದೇ ಇರೋದಿಲ್ಲ. ಸಿದ್ದು ಬೈ ಎಲೆಕ್ಷನ್ ಸೋಲಿಗೆ ಅಸಹಕಾರ ಕಾರಣನ? ಸಿದ್ದರಾಮಯ್ಯ ನೇತೃತ್ವದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದ್ದಕ್ಕೆ ಸ್ವಪಕ್ಷೀಯರ ಅಸಹಕಾರ ಕೂಡ ಕಾರಣ ಎನ್ನಲಾಗ್ತಿದೆ. ಈ ಬಾರಿ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಏಕಪಕ್ಷೀಯವಾಗಿ ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಬಹುತೇಕ ಹಿರಿಯ ನಾಯಕರು ಚುನಾವಣಾ ಚಟುವಟಿಕೆಯಿಂದ ದೂರಾನೇ ಉಳಿದಿದ್ರು. ಗ್ರೌಂಡ್ ಮಟ್ಟದಲ್ಲಿ ಸಂಘಟನೆ ನಡೆದಿಲ್ಲ, ಸಿದ್ದರಾಮಯ್ಯ ಒಬ್ಬರೇ ಒಂಟಿ ಸಲಗದಂತೆ ಓಡಾಡಿದ್ದಾರೆ. ಪಕ್ಷದೊಳಗೆ ಕೆಲ ಹಿರಿಯ ನಾಯಕರು ಅಸಹಕಾರ ಕೊಟ್ಟಿದ್ದೆ ಇಂಥದ್ದೊಂದು ಸೋಲಿಗೆ ಕಾರಣ ಅನ್ನೋ ವಿಮರ್ಶೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ರಾಜಕಾರಣವೇ ಬೇಡ ಅಂತ ವಿಪಕ್ಷ ನಾಯಕ ಸ್ಥಾನದ ಜೊತೆಗೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಬಿಡೋಣ ಅಂತ ನಿರ್ಧರಿಸಿದ್ದಾರಾ ಗೊತ್ತಿಲ್ಲ, ಆದರೆ ಆಪ್ತರ ಜೊತೆ ಈ ರೀತಿಯ ಭಾವನೆ ಹಂಚಿಕೊಂಡಿದ್ದಾರೆ ಎನ್ನಲಾಗುತ್ತೆ. ಇನ್ನು 3.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಹೆಚ್ಚೆಂದ್ರೆ ವಿಪಕ್ಷ ಸ್ಥಾನದಲ್ಲಿ ಕೂರಬಹುದಷ್ಟೇ. ಆದರೆ ಬೈ ಎಲೆಕ್ಷನ್ ಸೋಲಿನ ನಂತರ ನೆಕ್ಸ್ಟ್ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಿರೋರು ತನ್ನನ್ನ ಆ ಸ್ಥಾನದಲ್ಲಿ ಮುಂದುವರಿಯೋಕೆ ಬಿಡ್ತಾರಾ ಅನ್ನೋ ಅನುಮಾನನು ಸಿದ್ದುಗೆ ಕಾಡ್ತಿರಬಹುದು. ಯಾಕಂದ್ರೆ 2023 ಚುನಾವಣೆ ವೇಳೆಗೆ ಸಿದ್ದುಗೆ 74 ವಯಸ್ಸಾಗಿರುತ್ತೆ, ಮತ್ತೆ ಮುಂದಿನ ಸಿಎಂ ಅಭ್ಯರ್ಥಿಯಾಗೋದು ಕಷ್ಟ. ಈ ಕಾರಣ ಒಡ್ಡಿ ಮುಂದಿನ ದಿನಗಳಲ್ಲಿ ತನ್ನಿಂದ ಈ ಸ್ಥಾನವನ್ನ ಕಸಿಯೋದು ಪಕ್ಕಾ ಅನ್ನೋ ಭಾವನೆ ಸಿದ್ದುಗೆ ಮೂಡಿರಬಹುದು. ಹೀಗಾಗಿನೇ ಇಂತಹ ಸನ್ನಿವೇಶನೇ ಬೇಡ ಅಂತ ವಿಪಕ್ಷ ನಾಯಕ ಶಾಸಕಾಂಗ ನಾಯಕ ಸ್ಥಾನದ ಜೊತೆಗೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋ ಯೋಚನೆ ಮಾಡಿರಬಹುದಾ ಅನ್ನೋ ಅನುಮಾನ ಮೂಡಿದೆ. ಸಿದ್ದರಾಮಯ್ಯ ಆಸ್ಪತ್ರೆಯೊಳಗೆ ಆಪ್ತರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗುವ ವಿಚಾರಗಳು ಸದ್ಯ ಇಂತಹ ಹಲವು ವಿಚಾರಗಳಿಗೆ ನಾಂದಿ ಹಾಡಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ದೂರವಾದರೆ ನಿಜಕ್ಕೂ ಪಕ್ಷಕ್ಕೆ ಅದನ್ನ ಸಹಿಸಿಕೊಳ್ಳುವಷ್ಟು ಶಕ್ತಿ ಇದೆಯಾ ಅನ್ನೋ ಪ್ರಶ್ನೆನೂ ಇದೆ. ಒಂದ್ ಕಡೆ ಸಿದ್ದು ಮುಂದೇನು ಮಾಡ್ತಾರೆ ಅನ್ನೋ ಕುತೂಹಲ, ಆದ್ರೆ ಅಷ್ಟು ಸುಲಭಕ್ಕೆ
ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಕೊಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾದ್ರೆ ರಾಜಕೀಯದಲ್ಲಿ ಸಿದ್ದು ಮುಂದಿನ ಸ್ಟೆಪ್ ಏನು? ಈ ಬಗ್ಗೆ ಮತ್ತೊಂದು ರಿಪೋರ್ಟ್ ಇಲ್ಲಿದೆ. ಐ ಆಮ್ ಟೋಟಲಿ ಫಿಟ್ ಅಂದ್ರು ಸಿದ್ದು, ಟಗರು ಮುಂದಿನ ಹೆಜ್ಜೆ ಏನು? ಆಸ್ಪತ್ರೆಯಲ್ಲಿರಬೇಕಾದ್ರೆ ಸಿದ್ದರಾಮಣ್ಣ ರಾಜಕೀಯ ವೈರಾಗ್ಯದ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ಯೋಚಿಸಿದ್ದರಂತೆ. ಬೈ ಎಲೆಕ್ಷನ್ನ ಸೋಲು, ಪಕ್ಷದೊಳಗೇನೆ ವ್ಯಕ್ತವಾದ ಅಸಹಕಾರ, ಸ್ಪರ್ಧೆ ಸಿದ್ದರಾಮಯ್ಯನವರಿಗೆ ಈ ರೀತಿ ಯೋಚಿಸುವಂತೆ ಪ್ರೇರೇಪಿಸಿರಬಹುದು. ಆದರೆ ಅದು ಕ್ಷಣಿಕ ಆಲೋಚನೆಯೂ ಆಗಿರಬಹುದು. ಇದೇ ಫೈನಲ್ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಆಸ್ಪತ್ರೆಯಿಂದ ರಿಲೀಸ್ ಆದ ನಂತರ ಸಿದ್ದರಾಮಯ್ಯ ಐ ಆಮ್ ಬ್ಯಾಕ್ ಅಂತಾನೆ ಘೋಷಿಸಿಕೊಂಡಿದ್ದಾರೆ. ಐ ಆಮ್ ಟೋಟಲಿ ಆಲ್ ರೈಟ್. ಅರ್ಲಿಯರ್ ಹೆಂಗಿದ್ದೆ ನಾನು, ನಾರ್ಮಲ್ ಮನುಷ್ಯ ಆಗಿರ್ತಾರೆ, ಆಗ ನಾನು ಹೀಗಿದ್ದೀನಿ. ಅದರಿಂದ ಯಾವುದೇ ಕಳವಳಕ್ಕೆ ಅವಕಾಶ ಇಲ್ಲ. ಸೊ ನೌ ಐ ಆಮ್ ಎ ಹೆಲ್ತಿ ಪರ್ಸನ್ ಲೈಕ್ ಎನಿಬಡಿ, ಎನಿ ಅದರ್ ಹೆಲ್ತಿ ಪರ್ಸನ್. ನಾನು ಐ ಕ್ಯಾನ್ ಕ್ಯಾರಿ ಔಟ್ ಮೈ ಆಕ್ಟಿವಿಟೀಸ್ ಆಸ್ ಐ ವಾಸ್ ಡೂಯಿಂಗ್ ಅರ್ಲಿಯರ್. ಈಗ ನೌ ಐ ಆಮ್ ಓಕೆ. ಬಟ್ ವಾಕಿಂಗ್ ಎಲ್ಲ ಶುರು ಮಾಡಬೇಕಾಗುತ್ತೆ, ಸ್ಲೋ ಆಗಿ ಶುರು ಮಾಡಬೇಕಾಗುತ್ತೆ. ಈಗ ನಾವು ವಾಕ್ ಮಾಡ್ತಾ ಇದ್ದೀನಿ, ಬಟ್ ಒಮ್ಮೆಲೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಹೌ ಟು ಗ್ರ್ಯಾಜುಯಲಿ ಇನ್ಕ್ರೀಸ್ ಇಟ್. ಅದರಿಂದ ಒಂದು ವಾರ ರೆಸ್ಟ್ ತಗೊಂಡು ಆಮೇಲೆ ಐ ವಿಲ್ ಸ್ಟಾರ್ಟ್ ಮೈ ನಾರ್ಮಲ್ ಆಕ್ಟಿವಿಟೀಸ್. ಯಸ್, ಒಂದು ವಾರಗಳ ರೆಸ್ಟ್ನ ನಂತರ ತಾನು ಹಿಂದಿನಂತೆ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ಕಡೆ ರಾಜಕೀಯ ವೈರಾಗ್ಯ ಮೂಡಿತ ಅನ್ನೋ ಚರ್ಚೆ ಇರುವಾಗಲೇ ಮತ್ತೆ ಹೊಸ ಹುರುಪಿನೊಂದಿಗೆ ವಾಪಸ್ ಆಗುವ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದರಿಂದ ಈಗ ಅವರ ಬಳಿ ಯಾವುದೇ ಅಧಿಕಾರವಿಲ್ಲ. ಹೀಗಾಗಿ ರಾಜಕೀಯದಲ್ಲಿ ಮುಂದೇನು ಮಾಡ್ತಾರೆ ಅನ್ನೋ ಕುತೂಹಲನೂ ಇದೆ. ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿಯವರೆಗೂ ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರವಾಗಿಲ್ಲ. ಸಿದ್ದುನ ದೆಹಲಿಗೆ ಕರೆದ ರಾಹುಲ್, ಟಗರುನ ಅಷ್ಟು ಸುಲಭಕ್ಕೆ ಕೈ ಬಿಡಲ್ಲ ಹೈಕಮಾಂಡ್. ಹೌದು, ಸಿದ್ದರಾಮಯ್ಯ ಅನಾರೋಗ್ಯಕ್ಕೆ ತುತ್ತಾಗಿ ಸುಧಾರಿಸಿಕೊಳ್ತಿದ್ದಂತೆ ರಾಹುಲ್ ಗಾಂಧಿ ಕರೆ ಮಾಡಿದ್ದಾರೆ. ಶನಿವಾರ ರಾತ್ರಿ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿರುವ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ದೆಹಲಿಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಆರೋಗ್ಯ ವಿಚಾರಿಸಲು ಸಿದ್ದುಗೆ ಕರೆ ಮಾಡಿದ್ದ ರಾಹುಲ್ ಆರೋಗ್ಯ ಸುಧಾರಣೆಯಾದ ಬಳಿಕ ದೆಹಲಿಗೆ ಬನ್ನಿ ಅಂತ ತಿಳಿಸಿದ್ದಾರೆ. ಇದಕ್ಕೆ ಸಿದ್ದು ಎರಡು ವಾರಗಳ ವಿಶ್ರಾಂತಿ ಬಳಿಕ ಬರುವುದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿಗೆ ಕಳುಹಿಸಿರುವಂತಹ ರಾಜೀನಾಮೆ ಪತ್ರ ಇನ್ನೂ ಅಂಗೀಕಾರವಾಗಿಲ್ಲ. ಸಿದ್ದರಾಮಯ್ಯನವರ ಜೊತೆ ನೇರವಾಗಿ ಚರ್ಚೆ ಮಾಡದೆ ರಾಜೀನಾಮೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲ್ಲ ಎನ್ನಲಾಗ್ತಿದೆ. ಹೀಗಾಗಿನೇ ಸಿದ್ದುನ ದೆಹಲಿಗೆ ಕರೆಸಿ ಕುಲಂಕುಷವಾಗಿ ಚರ್ಚಿಸಲು ತೀರ್ಮಾನಿಸಿದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ಬಗೆಹರಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ನ ಮೂಲ ಬಣ ಸಿದ್ದು ರಾಜೀನಾಮೆ ತಕ್ಷಣ ಬಗೆಹರಿಯಬಹುದು ಅನ್ನೋ ಉತ್ಸಾಹದಲ್ಲಿದೆ. ಆ ಸ್ಥಾನಕ್ಕೇರಲು ಈಗಾಗಲೇ ದೆಹಲಿ ಮಟ್ಟದಲ್ಲಿ ತಂತ್ರಗಾರಿಕೆನೂ ಶುರು ಮಾಡಿದೆ. ಆದರೆ ಸ್ವತಃ ರಾಹುಲ್ ಗಾಂಧಿಯೇ ಸಿದ್ದುನ ದೆಹಲಿಗೆ ಕರೆದಿರೋದ್ರಿಂದ ಅಲ್ಲಿಯವರೆಗೂ ರಾಜೀನಾಮೆ ಇತ್ಯರ್ಥ ಆಗೋದು ಅನುಮಾನ ಎನ್ನಲಾಗ್ತಿದೆ. ಸದ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನ ದೂರ ಇಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಕಷ್ಟವಾಗಲಿದೆ. ರಾಷ್ಟ್ರ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಶಕ್ತಿ ಕಳೆದುಕೊಳ್ತಾ ಇರುವಂತಹ ಕಾಂಗ್ರೆಸ್ ಸದ್ಯ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಇನ್ನು ಕರ್ನಾಟಕದಲ್ಲೂ ಕೂಡ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ತೀವ್ರ ಹಿನ್ನಡೆ ಅನುಭವಿಸಿದೆ. ಇಂತಹ ಕಷ್ಟಕಾಲದಲ್ಲಿ ಸಿದ್ದರಾಮಯ್ಯನವರಂತಹ ಪ್ರಭಾವಿಗಳು, ಶಕ್ತಿಶಾಲಿಗಳು ಪಕ್ಷದಿಂದ ದೂರ ಸರಿದ್ರೆ ಮತ್ತಷ್ಟು ಹೊಡೆತ ಬೀಳಲಿದೆ. ಹೀಗಾಗಿ ಇನ್ನಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವ ಇಚ್ಛೆ ಹೈಕಮಾಂಡ್ಗೆ ಇದ್ರೂ ಇರಬಹುದು. ಹೀಗಾಗಿ ಸಿದ್ದು ಜೊತೆ ಟೂ ಬಿಟ್ರೆ ಸದ್ಯ ಕಾಂಗ್ರೆಸ್ಗೂ ಬಹಳಷ್ಟು ತೊಂದರೆ ಆಗುವುದಂತೂ ಸತ್ಯ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಹೆಜ್ಜೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಟಗರು ಮತ್ತೆ ಗುಮ್ಮುತ್ತಾ ಅಥವಾ ರಾಜೀನಾಮೆ ವಾಪಸ್ ಪಡೆಯದೆ ಹಿಂದೆ ಸರಿಯುತ್ತಾ? ಕಾದು ನೋಡ್ಬೇಕಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.